ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ನಿಯಮಗಳು ಅದೇ ರೀತಿ ಕರ್ನಾಟಕಕ್ಕೆ ಬಂದಿರುವ ಒಂದು ಡೇಂಜರ್ ನ್ಯೂಸ್ ಎಲ್ಲ ರೀತಿ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕೋನ್ ಕೂಡ ಮರೆಯದೆ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನಿಮಗೆ ಏನಾದ್ರೂ ಜ್ಯೋತಿಷದ ಪರಿಹಾರಗಳಾಗಿರಬಹುದು ಅಥವಾ ಸಲಹೆಗಳು ಬೇಕಾಗಿದ್ರೆ ಪಂಡಿತ್ ಸಮರ್ಥ್ ಗುರುಜಿ ಅವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಜ್ಯೋತಿಷದ ಪರಿಹಾರಗಳಿಗೆ ಸಲಹೆಗಳಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಫ್ರೆಂಡ್ಸ್ ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಕೊರೋನಾಗೆ ಬಲಿಯಾದ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಪರಿಹಾರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಮಹತ್ವದ ಸೂಚನೆ ಕೊಟ್ಟಿದೆ ಹೌದು ನಾಲ್ಕು ಲಕ್ಷ ಕೊಡಿ ಅಂತ ಹೇಳಲ್ಲ ಕೊರೋನಾದಿಂದ ಮೃತರಾದ ಅಂದ್ರೆ ಬಲಿಯಾದ ಕುಟುಂಬಗಳಿಗೆ ಮೊತ್ತ ಎಷ್ಟಿರಬೇಕು ಎಂಬುದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ ಕೇಂದ್ರ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಕೊಡಲು ಆಗೋದಿಲ್ಲ ಅಂತ ಈಗಾಗಲೇ ಮೊದಲು ಹೇಳಿತ್ತು ಕೊರೋನಾ ನಿರ್ವಹಣೆಗೆ ಸಮಸ್ಯೆ ಆಗುತ್ತೆ ಎಂದು ಕೇಂದ್ರ ಸರ್ಕಾರ ಉತ್ತರ ಕೂಡ ಕೊಟ್ಟಿತ್ತು ಆದ್ರೀಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ದೇಶಾದ್ಯಂತ ಕೊರೋನಾಗೆ ಬಲಿಯಾದ ಅಂದಾಜು ನಾಲ್ಕು ಲಕ್ಷ ಜನರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಕಡ್ಡಾಯವಾಗಿ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ ಆದರೆ ಈ ಒಂದು ವಿಷಯ ಆರ್ಥಿಕ ಸಂಪನ್ಮೂಲಗಳ ಆಧರಿಸಿ ನೀಡಬೇಕು ನಾಲ್ಕು ಲಕ್ಷ ಕೊಡಿ ಅಂತ ಹೇಳಲ್ಲ ಕೇಂದ್ರ ಸರ್ಕಾರ ಮೊತ್ತ ನಿಗದಿ ಮಾಡಬೇಕು ಅಂತ ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದೆ ಫ್ರೆಂಡ್ಸ್ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಹೌದು ಗೆಳೆಯರೆ ಕೊರೋನಾಗೆ ಬಲಿಯಾದ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ಸೂಚನೆ ಕೊಟ್ಟಿರೋದು ಫ್ರೆಂಡ್ಸ್ ಬನ್ನಿ ಅದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಜುಲೈ ಒಂದರಿಂದ ಮತ್ತಷ್ಟು ಅನ್ಲಾಕ್ ಇಲ್ಲ ಜುಲೈ ಐದರಿಂದ ಮತ್ತಷ್ಟು ಕರ್ನಾಟಕವನ್ನು ಅನ್ಲಾಕ್ ಮಾಡಲು ಕೂಡ ಸರ್ಕಾರ ಪ್ಲಾನ್ ಮಾಡಿದೆ ಹೌದು ಗೆಳೆಯರೆ ಜುಲೈ ಐದರ ನಂತರ ಮತ್ತೆ ಈಗ ಆರ್ಥಿಕ ಚಟುವಟಿಕೆಗಳಿಗೆ ಸರ್ಕಾರ ಸಂಜೆ ಐದರಿಂದ ಸಂಜೆ ಏಳು ಗಂಟೆ ಅವಕಾಶ ಕೂಡ ಮಾಡಿಕೊಡೋ ಸಾಧ್ಯತೆ ಇದೆ ಇದರೆಲ್ಲರ ನಡುವೆ ಕೊರೋನಾ ಮೂರನೇ ಅಲೆ ಮೊದಲು ಕೊರೋನಾ ಎರಡನೇ ಅಲೆ ಇನ್ನೂ ಕೂಡ ಮುಗಿದಿಲ್ಲ ಅಂತ ಡಾಕ್ಟರ್ ಹರ್ಷವರ್ಧನ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಕೊರೋನಾ ಎರಡನೇ ಅಲೆ ಇನ್ನೂ ಕೂಡ ಮುಗಿದಿಲ್ಲ ಜನರು ತಮ್ಮ ವೈಯಕ್ತಿಕ ಸುರಕ್ಷತೆಯನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು ಅಂತ ಕೇಂದ್ರ ಆರೋಗ್ಯ ಸಚಿವರು ಡಾಕ್ಟರ್ ಹರ್ಷವರ್ಧನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೂ ಕೊರೋನಾ ಎರಡನೇ ಅಲೆ ಮುಗ್ದಿಲ್ಲ ಮೂರನೇ ಅಲೆ ಬರೋದು ದೂರವಿದೆ ಇನ್ನೂ ಎರಡನೇ ಅಲೆ ಮುಗ್ದಿಲ್ಲ ಹೀಗಾಗಿ ಜನರು ಎಚ್ಚರವಾಗಿರಬೇಕು ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಕೊರೋನಾ ಎರಡನೇ ಅಲೆ ಮತ್ತೆ ಬರುವ ಸಾಧ್ಯತೆ ಕೂಡ ಇರುತ್ತೆ ಅನ್ಲಾಕ್ ಅಂತ ಜನರು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮರೆತರೆ ಮತ್ತೆ ಕೊರೋನಾ ಮೂರನೇ ಅಲೆ ಜೊತೆಗೆ ಎರಡನೇ ಅಲೆ ಕೂಡ ಬರುತ್ತೆ ಅಂತ ಒಂದು ಶಾಕಿಂಗ್ ಹೇಳಿಕೆಯೊಂದು ಕೊಟ್ಟಿದ್ದಾರೆ ಮತ್ತು ಗೆಳೆಯರು ಕೊರೋನಾ ಪತ್ತೆ ಮಾಡುವ ಮಾಸ್ಕ್ ಕೂಡ ಈಗ ಬರ್ತಾ ಇದೆ ಹೌದು ಮಾಸ್ಕ್ ಧರಿಸದ ತೊಂಬತ್ತು ನಿಮಿಷದಲ್ಲಿ ಸಿಗುತ್ತೆ ಫಲಿತಾಂಶ ಹೌದು ಗೆಳೆಯರೆ ಇಲ್ಲಿ ಹೇಳೋದಾದರೆ ವ್ಯಕ್ತಿಯೊಬ್ಬನಿಗೆ ಕೊರೋನಾ ಸೋಂಕು ತಗುಲಿದೆಯೋ ಇಲ್ಲವೋ ಎಂಬುದನ್ನು ಕೇವಲ ತೊಂಬತ್ತು ನಿಮಿಷದಲ್ಲಿ ಪತ್ತೆ ಮಾಡುವ ಮಾಸ್ಕ್ ಒಂದನ್ನು ಎಂ ಐ ಟಿ ಮತ್ತು ಹಾರ್ವರ್ಡ್ ವಿ ಸಂಶೋಧಕರ ತಂಡವೊಂದು ಅಭಿವೃದ್ಧಿ ಮಾಡಿದೆ ಈ ಮಾಸ್ಕ್ ಕೇವಲ ಕೊರೋನಾ ಮಾತ್ರವಲ್ಲದೆ ಯಾವುದೇ ರೀತಿಯ ಒಂದು ವೈರಸ್ ಇರುವಿಕೆಯನ್ನು ಕೂಡ ಖಚಿತವಾಗಿ ಪಡೆದುಕೊಳ್ಳಬಹುದಾಗಿದೆ ಈ ಹೊಸ ತಂತ್ರಜ್ಞಾನದ ಮಾಸ್ಕ್ ಈಗ ಬ್ರಿಟಿಷ್ ವಿಜ್ಞಾನಿಗಳ ಒಂದು ಹೊಸ ಆವಿಷ್ಕಾರ ಅಂತ ಹೇಳಬಹುದು ಮತ್ತು ಗೆಳೆಯರಿ ಜುಲೈ ಒಂದರಿಂದ ಕೆಲವು ನಿಯಮಗಳಲ್ಲಿ ಬದಲಾವಣೆ ಕೂಡ ಆಗ್ತಾ ಇದೆ ಏನೇನು ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ಈಗಾಗಲೇ ನಾವು ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಹೇಳೋದಾದ್ರೆ ಡಿ ಎಲ್ ಪಡೆಯುವ ನಿಯಮ ಬದಲಾವಣೆ ಹೌದು ಡ್ರೈವಿಂಗ್ ಕಲಿತರೆ ನೇರವಾಗಿ ಖಾಯಂ ಡಿ ಎಲ್ ಪಡೆದುಕೊಳ್ಳಬಹುದು ಮಹಾರಾಷ್ಟ್ರದ ಕೆಲವು ಕಡೆಗೆ ಈಗಾಗಲೇ ಡಿ ಎಲ್ ಹೊಸ ನಿಯಮ ಡ್ರೈವಿಂಗ್ ಲೈಸೆನ್ಸ್ ಹೊಸ ನಿಯಮ ಶುರು ಕೂಡ ಆಗಿದೆ ಫ್ರೆಂಡ್ಸ್ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗಿದ್ರೆ ಇನ್ನೊಂದು ಕಡೆಗೆ ಹೀರೋ ಬೈಕ್ ಮಾರುತಿ ಕಾರು ದುಬಾರಿಯಾಗಲಿದೆ ದೇಶದ ಜನಪ್ರಿಯ ದ್ವಿಚಕ್ರ ವಾಹನ ತಯಾರಿಕೆ ಕಂಪನಿಗಳಲ್ಲಾದ ಒಂದಾದ ಹೀರೋ ಮೋಟಾರ್ ಕಾರ್ಪ್ ಹಾಗೂ ಕಾರು ಉತ್ಪಾದಕ ಮಾರುತಿ ಕಂಪನಿ ಜುಲೈ ಒಂದರಿಂದ ಎಕ್ ಶೋರೂಮ್ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿದ್ದರಿಂದ ಬೆಲೆ ಏರಿಕೆಯ ಕಾರಣ ಅಂತ ಕಂಪನಿಗಳು ಹೇಳಿದ್ದಾರೆ ಹೀರೋ ಬೈಕ್ ಮತ್ತು ಮಾರುತಿ ಕಾರುಗಳು ಈಗ ಮತ್ತೆ ದುಬಾರಿ ಆಗಲಿದ್ದಾವೆ ಅಂತ ಇಲ್ಲಿ ಹೇಳಬಹುದು ಅದೇ ರೀತಿ ನೀವು ಕೂಡ ಬ್ಯಾಂಕ್ ಬಳಸ್ತಾ ಇದ್ರೆ ಹೌದು ಬ್ಯಾಂಕ್ ಅಕೌಂಟ್ ನೀವು ಕೂಡ ಹೊಂದಿದ್ರೆ ಎರಡು ಬ್ಯಾಂಕುಗಳ ಚೆಕ್ ಬುಕ್ ಬದಲಾಗಿದೆ ಜುಲೈ ಒಂದರಿಂದ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕುಗಳ ಯೂನಿಯನ್ ಬ್ಯಾಂಕ್ ನಲ್ಲಿ ವಿಲೀನಗೊಂಡಿದ್ದರಿಂದ ಈ ಎರಡು ಬ್ಯಾಂಕುಗಳ ಗ್ರಾಹಕರಿಗೆ ಹೊಸ ಚೆಕ್ ಬುಕ್ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ನೀವು ಕೂಡ ಎ ಟಿ ಎಂ ಕಾರ್ಡ್ ಬಳಸ್ತಾ ಇದ್ರೆ ವಿಡ್ಡ್ರ ಶುಲ್ಕ ಏರಿಕೆಯಾಗಿದೆ ಹೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ನ ಗ್ರಾಹಕರು ಇನ್ನು ಎ ಟಿ ಎಂಗಳಲ್ಲಿ ನಾಲ್ಕು ಬಾರಿ ಮಾತ್ರ ಫ್ರೀ ಆಗಿ ಹಣ ವಿಡ್ಡ್ರಾ ಮಾಡಬಹುದು ನಾಲ್ಕು ಬಾರಿಗಿಂತ ಹೆಚ್ಚು ಬಾರಿ ಅಂದರೆ ಉಚಿತ ಕೋಟ ಮುಗಿದ ಬಳಿಕ ಎ ಮೂಲಕ ಹಣ ವಿಡ್ಡ್ರಾಲ್ ಮಾಡಿದರೆ ಪ್ರತಿ ವಹಿವಾಟಿಗೆ ಎಸ್ ಬಿ ಐಗೆ ಹದಿನೈದು ರೂಪಾಯಿ ಶುಲ್ಕ ವಿಧಿಸಲಿದೆ ಇದು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಹೌದು ಗೆಳೆಯರೆ ನಾಲ್ಕು ಬಾರಿ ಉಚಿತವಾಗಿ ನೀವು ಹಣವನ್ನು ಪಡೆದುಕೊಳ್ಳಬಹುದು ಒಂದು ತಿಂಗಳಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಬಾರಿ ನೀವು ಹಣ ಪಡೆದುಕೊಂಡ್ರೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ಹದಿನೈದು ರೂಪಾಯಿ ಶುಲ್ಕ ವಿಧಿಸಲಾಗುತ್ತೆ ಎಂದು ಎಸ್ ಬಿ ಐದವರು ತಮ್ಮ ಗ್ರಾಹಕರಿಗೆ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೀವು ಕೂಡ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಈ ಒಂದು ಮಾಹಿತಿ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಗೆಳೆಯರೆ ಬನ್ನಿ ಅದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಐ ಟಿ ಆರ್ ಸಲ್ಲಿಕೆ ಮಾಡದಿದ್ರೆ ದುಪ್ಪಟ್ಟು ಡಿ ಎಸ್ ಕಟ್ಟಬೇಕಾಗುತ್ತೆ ಹೌದು ಗೆಳೆಯರೆ ಕಳೆದ ಎರಡು ವರ್ಷದಿಂದ ಆದಾಯ ತೆರಿಗೆ ಪಾವತಿ ವಿವರ ಸಲ್ಲಿಕೆ ಮಾಡದಿದ್ರೆ ಜುಲೈ ಒಂದರಿಂದ ಹೆಚ್ಚು ಟಿ ಡಿ ಎಸ್ ಕಟ್ಟಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ಫ್ರೆಂಡ್ಸ್ ಈಗ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ದರವು ಕೂಡ ಪರಿಷ್ಕರಣೆ ಮಾಡಲಾಗುತ್ತೆ ತೈಲ ಕಂಪನಿಗಳು ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಎಲ್ ಪಿ ಜಿ ಸಿಲಿಂಡರ್ ದರವನ್ನು ಪರಿಷ್ಕರಿಸುತ್ತೆ ಹೌದು ಗೆಳೆಯರೆ ತೈಲ ಕಂಪನಿಗಳು ಪ್ರತಿ ತಿಂಗಳ ಒಂದನೇ ತಾರೀಕು ಅಂದರೆ ಜುಲೈ ಒಂದು ಅಥವಾ ಆಗಸ್ಟ್ ಒಂದು ಇದೇ ರೀತಿ ಒಂದನೇ ತಾರೀಕಿನಂದೇ ಎಲ್ ಪಿ ಜಿ ಸಿಲಿಂಡರ್ ದರವನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಹೀಗಾಗಿ ಜುಲೈ ಒಂದರಿಂದ ದರ ಏರಿಕೆ ಕೂಡ ಆಗ್ಬೋದು ಇಳಿಕೆ ಕೂಡ ಆಗ್ಬೋದು ಫ್ರೆಂಡ್ಸ್ ಅದೇ ರೀತಿ ಪ್ರತಿ ತಿಂಗಳ ಮೊದಲನೇ ದಿನವೇ ಈ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಗೆಳೆಯರಿ ಬನ್ನಿ ಮತ್ತೊಂದು ಕೊನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ಕೂಡ ಇಲ್ಲಿ ನೋಡೋಣ ಇದೀಗ ಮತ್ತೆ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಹೌದು ಗೆಳೆಯರಿ ಈಗ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಜುಲೈ ಒಂದರಿಂದಲೇ ಆನ್ಲೈನ್ ಪಾಠವೂ ಕೂಡ ಶುರುವಾಗುತ್ತೆ ಇಂದಿನಿಂದ ಆನ್ಲೈನ್ ಪಾಠ ಕೂಡ ಶುರುವಾಗುತ್ತೆ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ವರ್ಷ ಗುರುವಾರದಿಂದ ಆರಂಭವಾಗಲಿದ್ದು ಕೊರೋನಾ ಸೋಂಕು ಇರುವ ಕಾರಣ ಭೌತಿಕ ಬೋಧನೆ ಇರೋದಿಲ್ಲ ಅಂದ್ರೆ ಶಾಲೆಗಳು ಪ್ರಾರಂಭವಾದ್ರೂ ಕೂಡ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತೆ ಇರೋದಿಲ್ಲ ಕೇವಲ ಆನ್ಲೈನ್ ಮೂಲಕ ತರಗತಿಗಳು ನಡೆಯುತ್ತೆ ಅಂತ ಶಿಕ್ಷಣ ಇಲಾಖೆ ತಿಳಿಸಿದೆ ಇದು ಎಲ್ಲಾ ಶಾಲೆ ವಿದ್ಯಾರ್ಥಿಗಳಿಗೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಜುಲೈ ಒಂದರಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ನಡೆಸಲಾಗುತ್ತೆ ಜುಲೈ ಕೊನೆ ವಾರ ಸಾಮಾಜಿಕ ಅಂತರದೊಂದಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಶಿಕ್ಷಣ ಇಲಾಖೆ ಹೇಳಿದೆ ವಿದ್ಯಾರ್ಥಿಗಳು ಧೈರ್ಯವಾಗಿ ಪರೀಕ್ಷೆ ಬರೆಯಬಹುದು ಕೇವಲ ಎರಡು ದಿನ ಮಾತ್ರ ಪರೀಕ್ಷೆ ಇರುತ್ತೆ ಅದೇ ರೀತಿ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಫೇಲ್ ಮಾಡೋದಿಲ್ಲ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪಾಸ್ ಮಾಡ್ತಾರೆ ವಿದ್ಯಾರ್ಥಿಗಳು ಧೈರ್ಯವಾಗಿ ಪರೀಕ್ಷೆ ಬರೆಯಿರಿ ಅಂತ ಈಗಾಗಲೇ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ಮತ್ತು ಈಗ ಜುಲೈ ಒಂದರಿಂದ ಶಾಲೆಗಳು ಪ್ರಾರಂಭವಾಗಿದ್ರು ಕೇವಲ ಆನ್ಲೈನ್ ಕ್ಲಾಸ್ಗಳು ಮಾತ್ರ ಇರುತ್ತೆ ಯಾವುದೇ ರೀತಿ ಆಫ್ಲೈನ್ ಕ್ಲಾಸ್ಗಳು ಇರೋದಿಲ್ಲ ಎಲ್ಲವನ್ನು ಅಟೆಂಡೆ ಮಾಡಬೇಕು ಇಂಪಾರ್ಟೆಂಟ್ ಮಾಹಿತಿ ಆಗಿತ್ತು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ